ಒಬ್ಬ ಮಹಿಳೆ ಬಹಳ ಜನ ತುಂಬಿದ್ದ ಒಂದು ಕಸಾಯ ಅಂಗಡಿಗೆ ಹೋದಲು ಅಲ್ಲಿ ಡಜನ್ ಗಟ್ಟಲೆ ಸತ್ತ ಕೋಳಿಗಳನ್ನು ನೇತು ಹಾಕಿದ್ರು ಇವುಗಳು ಹೋಗಿ ಕೆಲವು ಕೋಳಿಗಳ ಕಾಲೆತ್ತಿ ಮೂಸಿದ್ಲು ಕೆಲವು ರೆಕ್ಕೆ ಎತ್ತಿ ಮೂಸಿದ್ಲು ಈ ಥರ ಎಲ್ಲ ಕೋಳಿಗಳಿಗೆ ಮಾಡ್ತಾ ಹೋದ್ಲು ಕಸಾಯಿಯವನು ಬಂದು ಅವಳ ಭುಜವನ್ನು ತಟ್ಟಿ ಹೇಳ್ದ ಮ್ಯಾಡಮ್ ನಿಮ್ಮನ್ನು ಇಂಥ ಪರೀಕ್ಷೆಗೆ ಒಳಪಡಿಸಿದರೆ ಪಾಸಾಗ್ತೀರಾ ಆಗಲ್ಲ ಆದ್ದರಿಂದ ಈ ಥರ ಮೂಸ್ತಾ ಹೋಗಬೇಡಿ ಇವರಲ್ಲೇನು ತಪ್ಪಿದೆ ಅವರಲ್ಲೇನು ತಪ್ಪಿದೆ ಇವರಲ್ಲೇನು ಸರಿ ಇಲ್ಲ ಅವರಲ್ಲೇನು ಸರಿ ಇಲ್ಲ ಎಲ್ಲರೂ ಸ್ವಲ್ಪ ಗಬ್ಬು ಹೊಡಿತಾರೆ ಹೌದು ಪ್ರತಿ ಮರ ಪ್ರತಿ ಗಿಡ ಬೇರೂರಿರೋದು ಕೊಳಕಿನಲ್ಲೇ ಆದರೆ ಪ್ರಶ್ನೆ ಇಷ್ಟೇ ಅದು ಅರಳಿ ಸುವಾಸನೆಯನ್ನು ಹೊಮ್ಮಿಸುತ್ತಾ ಅದಷ್ಟೇ ಪ್ರಶ್ನೆ ಬೇರುಗಳು ಭಾರೀ ಸ್ವಚ್ಛವಾಗಿದ್ದರೆ ಅದು ಅದ್ಭುತವಾದದ್ದೇನು ಹೊಮ್ಮಿಸಲ್ಲ ನಾವು ರೂಪಾಂತರಣೆ ಪ್ರಕ್ರಿಯೆಯಲ್ಲಿದ್ದೀವಾ ಏಕೆಂದರೆ ಏಕೆಂದ್ರೆ ಅದೇ ಜೀವನದ ಸ್ವರೂಪ ನಾವು ನಿರಂತರವಾಗಿ ಬದಲಾಗ್ತಿದೀವ ಏಕೆಂದರೆ ಎಲ್ಲನೂ ಬದಲಾಗ್ತಿದೆ ಭೂಮಿಯ ಮೇಲಿನ ಬೇರೆಲ್ಲವೂ ರೂಪಾಂತರಣೆಯ ಪ್ರಕ್ರಿಯೆಯಲ್ಲಿದೆ ನೀವು ರೂಪಾಂತರಣೆಯಲ್ಲಿದ್ದೀರಾ ಅದೇ ಮೂಲ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ನೀವು ಸಕಾರಾತ್ಮಕರಾಗಿದ್ರೆ ಬೇರೇನು ಮುಖ್ಯವಾಗಲ್ಲ ನೀವು ನಿಂತ ನೀರಾಗಿದ್ರೆ ಪ್ರತಿದಿನ ಏನೋ ಒಂದರಲ್ಲಿ ಸಿಕ್ಕಿಕೊಳ್ತಿದ್ರೆ ಮತ್ತೆ ಏಕೆ ಸಿಕ್ಕಿಕೊಂಡಿದ್ದೀರಿ ಅನ್ನೋದಕ್ಕೆ ತಿರುಚಿರೋ ವಿವರಣೆ ಕೊಟ್ಕೋತಿದ್ರೆ ಆಗ ನೀವೊಂದು ಹೋಪ್ಲೆಸ್ ಕೇಸ್ ನೀವು ಭೂಮಿಯ ಮೇಲೊಂದು ಟೈಮ್ ವೇಸ್ಟ್ ಅಷ್ಟೇ ಸಮಯ ವ್ಯರ್ಥ ಅಂದಾಗ ಜೀವನ ವ್ಯರ್ಥ ಅಂತ ಅರ್ಥ ಯಾಕಂದರೆ ಜೀವನ ಅಂದರೆ ಸಮಯ ಅಷ್ಟೇ ಬೇರೆ ಜೀವಿ ಬದುಕುತ್ತಿತ್ತು ಒಂದು ಮಿಡತೆ ಹೆಚ್ಚು ಸಂತೋಷದಲ್ಲಿ ಜಿಗಿದಾಡ್ತಿತ್ತು ತಿರುಚಿರೋ ಮನುಷ್ಯನಿಗಿಂತ ಹೌದಾ ಅಲ್ವಾ ನಿಮ್ಮಿಂದ ಒಂದು ಲಕ್ಷ ಮಿಡಿತೆ ಅಥವಾ ಚಿಟ್ಟೆ ಮಾಡಬಹುದು ನಿಮ್ಮಷ್ಟು ತೂಕಕ್ಕೆ ಹೌದಾ ಅಲ್ವಾ ನೀವು ಬೇರೆ ಜೀವಿಗಳಿಗಿಂತ ಏನೋ ಹೆಚ್ಚಿನದ್ದಕ್ಕೆ ಸಮರ್ಥರಾಗಿಲ್ಲದಿದ್ದರೆ ಜೀವಿಸೋ ಹಕ್ಕಿಲ್ಲ ಯಾಕಂದರೆ ಮನುಷ್ಯ ಜೀವ ಬಹಳ ದುಬಾರಿ ಹೌದಾ ಅಲ್ವಾ ವಿ ಆರ್ ವೆರಿ ಎಕ್ಸ್ಪೆನ್ಸಿವ್ ಲೈಫ್ ದುಬಾರಿ ಎಲ್ಲ ರೀತಿಗಳಲ್ಲಿ ತಿನ್ನೋದಿಕ್ಕೆ ಮಲಗೋದಿಕ್ಕೆ ಎಷ್ಟೊಂದು ಸೌಕರ್ಯಗಳು ಬೇಕು ನಮಗೆ ಹೌದಾ ಅಲ್ವಾ ಚಪ್ಲಿ ಬಟ್ಟೆ ಕಟ್ಟಡ ಎಷ್ಟೆಲ್ಲ ಏರ್ಪಾಡುಗಳು ನನಗೆ ಕಾಡಿನಲ್ಲಿ ಎಲ್ಲೂ ಅಡುಗೆ ಮನೆ ಕಾಣಲ್ಲ ಆದರೆ ಎಲ್ಲ ಅದಷ್ಟು ಪುಷ್ಟವಾಗಿವೆ ಆನೆ ಶೂ ಹಾಕೊಂಡು ನಡೆಯೋದನ್ನು ನೋಡಿದ್ದೀರಾ ಬಹಳ ದುಬಾರಿ ಜೀವ ಇದು ಇಷ್ಟು ಸೌಕರ್ಯಕ್ಕೆ ಇದು ಹೆಚ್ಚಿನದ್ದೇನಾದರೂ ಮಾಡಬೇಕು ಬೇರೆಲ್ಲ ಜೀವಿಗಳಿಗೆ ಹೋಲಿಸಿದರೆ ಮನುಷ್ಯ ಜಾತಿ ಮಾನವ ಜನಾಂಗ ಅನೇಕ ಘೋರ ಸಂಗತಿಗಳನ್ನು ಮಾಡಿದ್ದೀವಿ ಅನೇಕ ಅದ್ಭುತ ಸಂಗತಿಗಳು ಕೂಡ ಆದರೆ ಪ್ರತಿ ಅದ್ಭುತ ವಿಷಯಕ್ಕೆ ಹೆಚ್ಚಲ್ಲದಿದ್ದರೂ ಕನಿಷ್ಠ ಒಂದು ಘೋರ ವಿಷಯ ಮಾಡಿದ್ದೀವಿ ಅಧ್ಯಾತ್ಮ ಅಂದರೆ ಇಷ್ಟೇ ಪ್ರತಿದಿನ ನಿಮ್ಮ ಘೋರ ವಿಷಯಗಳನ್ನು ಕಳೀತಾ ಹೋಗಬೇಕು ಒಂದು ಘೋರ ಯೋಚನೆ ಘೋರ ಭಾವನೆ ಮಾತು ಕಾರ್ಯ ಪ್ರತಿದಿನ ದಿನಕ್ಕೊಂದು ಒಂದೆರಡು ತಿಂಗಳಲ್ಲಿ ಅದ್ಭುತವಾಗಿರ್ತೀರಿ ನಿಮ್ಮನ್ನು ಅಂಡ್ರೆಸ್ಟಿಮೇಟ್ ಮಾಡ್ತಿದ್ದೀನಾ ಬಳಿ ಬರೀ ಮೂವತ್ತು ಘೋರ ವಿಷಯಗಳಿವೆ ಅಂತ ಮನುಷ್ಯರ ಬಗ್ಗೆ ಅತ್ಯಂತ ಘೋರ ವಿಷಯ ಏನಂದರೆ ಅವರು ತಮ್ಮದೇ ಪ್ರಪಂಚದಲ್ಲಿ ಮುಳುಗಿದ್ದಾರೆ ಅವರಿಗೆ ಬೇರೆ ಜೀವಿಗಳ ನೋವು ದುಃಖಗಳು ಅನುಭವಕ್ಕೆ ಬರೋದೇ ಇಲ್ಲ ಸಂವೇದನಾಶೀಲತೆ ಇಲ್ಲ ಹೀಗೆ ಸೆನ್ಸಿಟಿವ್ ಆಗಿಲ್ಲದೆ ಇರೋದು ಅತ್ಯಂತ ಘೋರ ಅಪರಾಧ ಏಕೆಂದರೆ ನೀವು ಸೆನ್ಸಿಟಿವ್ ಆಗಿದ್ರೆ ಈಗೋ ಸೆನ್ಸಿಟಿವ್ ಅಲ್ಲ ಜೀವನಕ್ಕೆ ಸೆನ್ಸಿಟಿವ್ ಜೀವನಕ್ಕೆ ಸೆನ್ಸಿಟಿವ್ ಆಗಿದ್ರೆ ನಮ್ಮ ಕೈಲಾಗೋದೆಲ್ಲವನ್ನು ಹೇಗಿದ್ದರೂ ಮಾಡ್ತೀವಿ ಆಗದೆ ಇರೋದನ್ನು ಏನು ಮಾಡೋಕ್ಕಾಗುತ್ತೆ ನಮಗಾಗಲ್ಲ ಅಷ್ಟೇ ಆದರೆ ಕೈಲಾಗೋದೆಲ್ಲನೂ ಆಗುತ್ತೆ ಸೂಡ ಒಬ್ಬ ವ್ಯಕ್ತಿ ಸೂಡನ್ ಗೊತ್ತಾ ಎರಡಿದೆ ಹಲೋ ಎರಡು ಸೂಡಾನ್ಗಳಿವೆ ಸೂಡನ್ನವರು ಹೀಗೆ ಹೇಳ್ತಾರೆ ನಾನು ಇದರಲ್ಲಿ ಎಕ್ಸ್ಪರ್ಟ್ ಅಲ್ಲ ಸೂಡಾನ್ನ ಬಹುತೇಕರು ಭಾರತೀಯ ಮೂಲದವರು ಅನ್ನಲಾಗುತ್ತೆ ಅವರಿನ್ನೂ ದೋಸೆ ತಿಂತಾರೆ ಸಂಸ್ಕೃತಿ ನಮ್ಮ ಹಾಗೆ ಇದೆ ನಮ್ಮ ಥರಾನೇ ಕಾಣ್ತಾರೆ ಆಫ್ರಿಕಾ ಜನರ ಜೊತೆ ಮಿಶ್ರಣ ಆಗಿದೆ ಆದರೆ ಅವರು ಅಲ್ಲಿಗೆ ಸಾವಿರಾರು ವರ್ಷಗಳ ಹಿಂದೆ ಹೋದರು ಸೂಡನ್ನ ಒಬ್ಬ ಹೋಗಿ ಹೋದ ಮರಕೇಶ್ನ ಒಂಟೆ ಮಾರ್ಕೆಟ್ಗೆ ಹೋದ ಬಹಳ ಪ್ರಸಿದ್ಧ ಒಂಟೆ ಮಾರ್ಕೆಟ್ ರಾಜಸ್ಥಾನದ ಪುಷ್ಕರ್ನಲ್ಲೂ ಒಂದಿದೆ ಇವನು ತನ್ನ ಒಂಟೆ ಮಾರೋದಕ್ಕೆ ಹೋದ ಆಗ ನೋಡ್ದ ಮಾರ್ಕೆಟ್ನಲ್ಲಿದ್ದ ಎಲ್ಲ ಒಂಟೆಗಳು ಇವರ ಒಂಟೆಗಿಂತ ಬಹಳ ದೊಡ್ಡದಾಗಿದ್ದವು ಸುತ್ತ ನೋಡಿದ್ರೆ ಪ್ರತಿ ಒಂಟೆ ಇವನದ್ದಕ್ಕಿಂತ ದೊಡ್ಡದಿತ್ತು ಇವನು ಕೇಳದ ಅಲ್ಲಿದ್ದ ಬರ್ಬರ್ ಜನರನ್ನ ಇದೊಂದು ಬುಡಕಟ್ಟು ಇಂಗ್ಲೀಷಿನ ಬಾರ್ಬೇರಿಯನ್ ಪದ ಬಂದಿದ್ದು ಇವರಿಂದಲೇ ದೊಡ್ಡ ಒಂಟೆಗಳ ಜೊತೆ ಕೂತಿದ್ದ ಒಬ್ಬನನ್ನು ಇವನು ಕೇಳ್ದ ನಿಮ್ಮ ಒಂಟೆಗಳು ಹೇಗೆ ಅಷ್ಟು ದೊಡ್ಡದಿವೆ ನಂದು ಅದರ ಅರ್ಧನೂ ಇಲ್ಲ ಅವನು ಅದು ಬಹಳ ಸರಳ ನಿನ್ನ ಒಂಟೆ ಕಾಣ್ತಿದೆ ಅದರ ಬೀಜ ಒಡೆದಿಲ್ಲ ಒಂಟೆಯ ಬೀಜ ಒಡೆದ್ರೆ ಅದು ದೊಡ್ಡದಾಗುತ್ತೆ ಅಂತ ಅಂದ ಅದನ್ನು ಹೇಗೆ ಮಾಡೋದು ಬಹಳ ಸರಳ ಎರಡು ಇಟ್ಟಿಗೆ ತಗೊಂಡು ಒಂಟೆ ಬೀಜಗಳನ್ನು ಜಜ್ಜಿದ್ರೆ ಆಯಿತು ಆಮೇಲೆ ಅದು ಬಹಳ ಎತ್ತರಕ್ಕೆ ಬೆಳೆಯುತ್ತೆ ಅದು ನೋವಾಗಲ್ವ ಅಂತ ಕೇಳ್ದ ಸ್ವಲ್ಪನೂ ಆಗಲ್ಲ ತೋರಿಸ್ತೀನಿ ಅಂತ ಹೇಳಿ ಒಂದು ಒಂಟೆ ಕರ್ಕೊಂಡು ಬಂದ ಎರಡು ಇಟ್ಟಿಗೆ ತಗೊಂಡು ಜಜ್ಜ್ದ ಒಂಟೆ ನೋವಿಂದ ಕಿರ್ಚಿ ಓಡ್ತು ಸುಡನ್ನವನು ಕೇಳ್ದ ನೋವಾಗಲ್ಲ ಅಂದೆ ನೀನು ಬೆರಳು ಇಟ್ಟಿಗೆ ನಡವೆ ಬಂದರೆ ಮಾತ್ರ ನೋವಾಗುತ್ತೆ ಅಂದ ನಿಮ್ಮ ಜೊತೆ ಆಗೋದ್ರ ಬಗ್ಗೆ ನೀವು ಬಹಳ ಸೆನ್ಸಿಟಿವ್ ಬೇರೆಲ್ಲದಕ್ಕೂ ಆಗೋದ್ರ ಬಗ್ಗೆ ಎಳ್ಳಷ್ಟು ಸೆನ್ಸಿಟಿವ್ ಆಗಿಲ್ಲ ಈ ಸ್ಥಿತಿಯಲ್ಲಿರುವಾಗ ಮನುಷ್ಯರ ಅತ್ಯಂತ ಅದ್ಭುತ ಸ್ವಭಾವ ಅಭಿವ್ಯಕ್ತಿ ಪಡೆಯಲ್ಲ ನೀವು ಸಂವೇದನಾಶೀಲರಾಗಬೇಕು ನಿಮಗಿದು ಅರ್ಥ ಆಗಬೇಕು ಮರ ಹೂವು ಪಕ್ಷಿಗಳು ಎಲ್ಲ ಜೀವಿಗಳು ತಮ್ಮ ಸುತ್ತ ಆಗ್ತಿರೋದಕ್ಕೆ ಬಹಳ ಸೆನ್ಸಿಟಿವ್ ಆಗಿವೆ ಆಹಾರಕ್ಕಾಗಿ ಬಿಟ್ಟರೆ ಬೇರೆ ಯಾರಿಗೂ ಅವು ನೋವು ಕೊಡಲ್ಲ ಅಲ್ವಾ ಅದು ಅವುಗಳ ಆಹಾರವಾಗಿದ್ದ ಹೊರತು ಅವೆಂದೂ ಸುಮ್ಮನೆ ಹೋಗಿ ಕೊಂದಿದ್ದಿಲ್ಲ ಅವು ಬಹಳ ಸೆನ್ಸಿಟಿವ್ ಆಗಿವೆ ಜೀವನಕ್ಕೆ ನೀವರ್ಥ ಮಾಡ್ಕೊಳ್ಳೋ ರೀತಿಯಲ್ಲ ಒಂದು ಭಾವನೆ ಆಗಲ್ಲ ಸುಮ್ಮನೆ ಹಾಗೆ ಸಂವೇದನಾಶೀಲವಾಗಿವೆ ಈ ಮರದ ಕೊಂಬೆ ಎಂದು ನಿಮ್ಮ ಮೇಲೆ ಬಂದು ಬಿದ್ದಿಲ್ಲ ದರ್ಶನದ ಸಮಯದಲ್ಲಿ ಜಾಗ್ರತೆಯಾಗಿರಿ ಒಂದು ಆಹಾರಕ್ಕೆ ಅಥವಾ ಆತ್ಮರಕ್ಷಣೆಗೆ ಅದು ಬಿಟ್ಟರೆ ಯಾವ ಪ್ರಾಣಿನೂ ಸುಮ್ಮನೆ ಕೊಲ್ಲಲ್ಲ ಸೊ ಹ್ಯೂಮನ್ ಬೀಯಿಂಗ್ಸ್ ಅದರಿಂದ ಮನುಷ್ಯರು ಸ್ವಲ್ಪ ವಿಕಾಸವನ್ನು ತೋರಬೇಕು ಬೇರೆ ಪ್ರಾಣಿಗಳಿಗಿಂತ ಸ್ವಲ್ಪ ಹೆಚ್ಚು ವಿಕಾಸವನ್ನು ತೋರಬೇಕು ಕೊನೆ ಪಕ್ಷ ನಮಗೆ ಅತ್ಯಂತ ಹತ್ತಿರ ಇರೋರ ತರಹ ಅತಿ ಹತ್ತಿರದ ನೆಂಟರು ಕೊನೆ ಪಕ್ಷ ಅಷ್ಟಾದರೂ ಹೌದು ನನಗೆ ಗೊತ್ತು ಜಗತ್ತಿನಲ್ಲಿ ಕಾಂಪಿಟೀಷನ್ ಇದೆ ಸಂಪನ್ಮೂಲಗಳಿಗೆ ಎಲ್ಲದಕ್ಕೂ ಕಾಂಪಿಟೀಷನ್ ಇದೆ ಅಲ್ಲಿ ಇಲ್ಲಿ ಸ್ವಲ್ಪ ತಿಕ್ಕಾಟ ಆಗುತ್ತೆ ನಾನೇನು ಅವುಗಳ ಬಗ್ಗೆ ಮುಗ್ಧ ಅಲ್ಲ ಆದರೆ ನೀವು ಕೊನೆ ಪಕ್ಷ ಪಡ್ಕೊಳ್ಳೋದಿಕ್ಕೆ ಏನೂ ಇಲ್ಲದೇ ಇದ್ದಾಗಲೂ ನಿಮ್ಮೊಳಗೆ ಆಗೋ ತಿಕ್ಕಾಟವನ್ನು ಕೊನೆಗಾಣಿಸಬೇಕು ಅದಾಗ್ತಿದೆಯೋ ಇಲ್ವೋ ಸುಮ್ ಸುಮ್ಮನೆ ಪ್ರತಿ ಕೋಳಿನೂ ಮುಸ್ತಾ ಇದ್ದೀರಿ ಆದರೆ ನೀವೇ ಆ ಪರೀಕ್ಷೆಯಲ್ಲಿ ಪಾಸ್ ಆಗಲ್ಲ